ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ವಿಶ್ವವಿಖ್ಯಾತ ನಂದಿ ಗಿರಿಧಾಮದಲ್ಲಿ ಜನ್ಮ ತಾಳಿರುವ ಉತ್ತರ ಪಿನಾಕಿನಿ ನದಿಯು ಕಳೆದೆರಡು ದಿನಗಳಿಂದ ಗೌರಿಬಿದನೂರು ನಗರ ಸೇರಿ ತಾಲೂಕಿನ ಹಲವೆಡೆಗೆ ಉಕ್ಕಿ ಹರಿಯುತ್ತಿದೆ. ಈ ಕುರಿತಾದ ವರದಿ ಇಲ್ಲಿದೆ ನೋಡಿ. ವಿಶ್ವವಿಖ್ಯಾತ ನಂದಿ ಗಿರಿಧಾಮದಲ್ಲಿ ಜನ್ಮ ತಾಳಿರುವ ಉತ್ತರ ಪಿನಾಕಿನಿ ನದಿಯು ಕಳೆದೆರಡು ದಿನಗಳಿಂದ ಗೌರಿಬಿದನೂರು ನಗರ ಸೇರಿ ತಾಲೂಕಿನ ಹಲವೆಡೆ ಉಕ್ಕಿ ಹರಿತಾ ಇದೆ. ಈ ಸಂದರ್ಭದಲ್ಲಿ ನದಿ ನೀರು ಈ ಭಾಗದ ಜನರಿಗೆ ಶಾಶ್ವತ ಪರಿಹಾರ ನೀಡಲಿ ಅಂತ ಕ್ಷೇತ್ರದ ಶಾಸಕರಾದ ಎನ್ಎಚ್ ಶಿವಶಂಕರ ರೆಡ್ಡಿ ಗಂಗೆ ಪೂಜೆ ಮಾಡಿ ಬಾಗಿನ ಅರ್ಪಿಸಿ ಮಾತನಾಡಿ, ಅವರು ಒಮ್ಮೆ ನದಿ ಹರಿದರೆ ರೈತರ ಸಂಕಷ್ಟ ಪರಿಹರಿಸುವುದರ ಜೊತೆಗೆ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯುತ್ತದೆ ಎಂದರು. ಪಿನಾಕಿನಿ ನದಿ ಸುಮಾರು ಎರಡು ದಶಕಗಳ ನಂತರ ಅತ್ಯಂತ ರಭಸವಾಗಿ ಉಕ್ಕಿ ಹರಿದು ದಾಖಲೆ ನಿರ್ಮಿಸಿದೆ. ಇದು ತೀವ್ರ ಸಂತಸ ತಂದಿದೆ ಅಂತ ಶಾಸಕ ಶಿವಶಂಕರ ರೆಡ್ಡಿ ಹೇಳಿದರು. ಆದಂಥ ಉತ್ತಮ ಮಳೆಯಿಂದ ಉತ್ತರ ಪಿನಾಕಿನಿ ನದಿ ಹರಿತಾ ಇರ್ತಕ್ಕಂಥ ತುಂಬು ಹರಿತಾ ಇದೆ. ಅನೇಕ ವರ್ಷಗಳಿಂದ ದೋಷ ಸುಮಾರು 20 ವರ್ಷ ಕಳೆದ ಒಂದು ತಿಂಗಳ ಹಿಂದೆ ತುಂಬಿ ಹರಿದಿತ್ತು. ಈಗ ಭಾಳ ಸಮೃದ್ಧವಾಗಿ ಉತ್ತರ ಪಿನಾಕಿನಿ ನದಿ ಹರಿತಾ ಇರ್ತಕ್ಕಂಥದ್ದು ರೈತರಲ್ಲಿ ಭಾಳ ಸಂತಸ ತಂದಿದೆ. ಹಾಗಾಗಿ ಇವತ್ತು ಗಂಗಾ ಭಗೀರಥಿಗೆ ಬಾಗಿನ ಅರ್ಪಿಸ್ತಕ್ಕಂಥ ಕೆಲಸವನ್ನು ಎಲ್ಲ ರೈತ ಸಮುದಾಯಗಳ ಜೊತೆ ಇವತ್ತು ಮಾಡ್ತಕ್ಕಂಥದ್ದು ನಾವು ಅರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಮತ್ತು ನಿನ್ನೆಯಿಂದ ನಾವು ಪಕ್ಷದ ಸಂಘಟನೆ ಮಾಡಬೇಕು ಅಂತೇಳಿ ಪಂಚಾಯತಿವಾರು ಇಲ್ಲಿ ನಮ್ಮ ತೊಂಡೆಬಾಯಿ ಹೋಬಳಿಯಲ್ಲಿ ಸಂಘಟನೆ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದೇವೆ. ನಿನ್ನೆ ತೊಂಡೆಬಾವಿ ಮತ್ತು ತಮಿಳ್ನಾಡಿನಲ್ಲಿ ಪಂಚಾಯತಿ ಕಾರ್ಯಕರ್ತರನ್ನ ಕರೆದು ಸಭೆಗಳನ್ನು ಮಾಡಿದ್ವಿ. ಇವತ್ತು ಕೂಡ ಅಲ್ಕಾಪುರ ಮತ್ತು ಬೊಮ್ಮಸಂದ್ರ ಪಂಚಾಯತಿಗಳ ಕಾರ್ಯಕರ್ತರ ಸಭೆಗಳನ್ನು ಕರೆದಿದ್ವಿ ನಾವು. ಹಾಗಾಗಿ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದಿದ್ದರು, ಇನ್ನೂ ಕೆಲವು ಬರೋರಿದ್ದರು. ಮಧ್ಯೆ ಮಳೆ ಬಂದಿದ್ದರಿಂದ ಸ್ವಲ್ಪ ಅದನ್ನು ನಾವು ಮುಂದಕ್ಕೆ ಹಾಕಿ ಅದು ಬಂದಿದ್ದು ಒಳ್ಳೆಯದಾಯಿತು. ಇದೇ ಸಂದರ್ಭದಲ್ಲಿ ನಗರದ ಜನತೆ ಹರಿಯುತ್ತಿರುವ ನದಿ ನೀರನ್ನು ವೀಕ್ಷಣೆ ಮಾಡಲು ಸಾಗರೋಪಾದಿಯಲ್ಲಿ ಬಂದಿದ್ದರು. ತಾಲೂಕಿನ ರಾಯಮಾಕಲಹಳ್ಳಿ ಸಮೀಪದಲ್ಲಿ ನದಿ ನೀರಿಗೆ ಬಾಗಿನ ಅರ್ಪಿಸಿದ ಶಾಸಕ ಎನ್ ಶಿವಶಂಕರ ರೆಡ್ಡಿರವರೊಂದಿಗೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಪಿಎನ್ ಕೇಶವರೆಡ್ಡಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹನುಮಂತರೆಡ್ಡಿ, ಮುಖಂಡ ಪ್ರಕಾಶ್ ರೆಡ್ಡಿ ಸೇರಿ ಇನ್ನಿತರರು ಪಾಲ್ಗೊಂಡಿದ್ದರು. ಆರ್ ಮಂಜುನಾಥ್, ಅಮೋಘ್ ಟಿವಿ, ಗೌರಿಬಿದನೂರು. ಕಾಶ್ಮೀರದಲ್ಲಿ ಅಮಾಯಕ ಹಿಂದೂ ಕಾಶ್ಮೀರಿ ಪಂಡಿತರನ್ನ ಹತ್ಯೆ ಮಾಡುತ್ತಿರುವ ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳ ಹೆಯ ಕೃತ್ಯವನ್ನು ಖಂಡಿಸಿ ತಾಲೂಕಿನ ಬಜರಂಗದಳದ ಪದಾಧಿಕಾರಿಗಳು ಪ್ರತಿಭಟಿಸಿ ಉಗ್ರಗಾಮಿಗಳ ಪ್ರತಿಕೃತಿ ದಹನ ಮಾಡಿದರು. ಈ ಸಮಯದಲ್ಲಿ ಮಾತನಾಡಿದ ಬಜರಂಗದಳದ ಮುಖ್ಯಸ್ಥ ಅಂಬರೀಷ್, ಕಾಶ್ಮೀರದಲ್ಲಿ 1990 ನಡೆದ ಬೀಭತ್ಸ ಕೃತ್ಯಗಳು ಮತ್ತೆ ಮರುಕಳಿಸುತ್ತಿವೆ. ಈಗ ಹಿಂದೂಗಳನ್ನ ಆಯ್ದು ಹುಡುಕಿ ಹುಡುಕಿ ಕೊಲ್ಲಲಾಗ್ತಾ ಇದೆ. ಇದೆಲ್ಲವನ್ನ ಗಡಿಯಾಚೆಗಿನ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಮಾಡುತ್ತಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಿಂದ ಆರ್ಟಿಕಲ್ 370 ಮತ್ತು 35A ಅನ್ನ ತೆಗೆದುಹಾಕಿದ ನಂತರ ಮತ್ತು ಈಗ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಳ್ವಿಕೆಯಿಂದಾಗಿ ಭಯೋತ್ಪಾದಕ ಸಂಘಟನೆಗಳು ಹಠಾತ್ ಹೆಚ್ಚಳವಾಗಿದೆ. ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕಳೆದ ಅಕ್ಟೋಬರ್ 2 ಮತ್ತು 3 ತಾರೀಕು ಜಮ್ಮು ಕಾಶ್ಮೀರದ ಹಲವು ಪ್ರದೇಶಗಳಲ್ಲಿ ಸುಮಾರು ವರ್ಷಗಳಿಂದ ಅಲ್ಲೇ ನೆಲೆಸಿ ಅಲ್ಲೇ ವಾಸ ಮಾಡ್ತಾ ಇರ್ತಕ್ಕಂಥ ಕಾಶ್ಮೀರಿ ಪಂಡಿತರ ಮೇಲೆ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕ ಸಂಘಟನೆಗಳ ಕಾರ್ಯಕರ್ತರು ಅವರ ಮನೆಗಳಿಗೆ ನುಗ್ಗಿ ಅಲ್ಲಿರ್ತಕ್ಕಂಥ ಹಿಂದೂ ದೇವಾಲಯಗಳ ಮೇಲೆ ಹಿಂದೂ ದೇವಾಲಯ ಧ್ವಂಸ ಮಾಡ್ತಕ್ಕಂಥದ್ದು, ಹಿಂದೂ ದೇವಾಲಯಗಳ ಅರ್ಚಕರನ್ನ ಹತ್ಯೆ ಮಾಡ್ತಾ ಇರ್ತಕ್ಕಂಥ ಘಟನೆಗಳು ಇವತ್ತು ಇಡೀ ದೇಶದಂತ ಗಮನ ಸೆಳೆದಿದೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನಾ ಸಂಘಟನೆಗಳನ್ನು
ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಹೊರಗುಳಿಸಬೇಕು ಅಗತ್ಯ ಕಾನೂನು ಕ್ರಮಗಳನ್ನು ಜರುಗಿಸಬೇಕು ಮತ್ತು ಕಾಶ್ಮೀರ ಪಂಡಿತರಿಗೆ ರಕ್ಷಣೆ ಕೊಡಬೇಕಂತೇಳಿ ಇವತ್ತು ಬಿಡುಬಂಡೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಬಿಡುಬಂಡೆ ತಾಲೂಕು ಕಚೇರಿ ಮುಂದೆ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಸುಮಾರು ಸರಿಸುಮಾರು 1978 ಭಾರತ ಮತ್ತು ಪಾಕಿಸ್ತಾನ ಇತ್ತು ಆದ ನಂತರ ಈ ದೇಶದಲ್ಲಿ ಆಗಿರತಕ್ಕಂತ ಬೆಳವಣಿಗೆಗಳಲ್ಲಿ ಈ ದೇಶವನ್ನು ಪರಿಪಾಲನೆ ಮಾಡಿರತಕ್ಕಂತ ಸರ್ಕಾರಗಳು ಆಬತ್ತೆ ಅಗತ್ಯ ಕಾನೂನು ಕ್ರಮಗಳನ್ನು ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ಸಕಲ ಕಾನೂನು ಕ್ರಮ ಜರುಗಿಸುತ್ತಿದ್ದರೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ಕಳೆದ ಕೆಲವು ದಿನಗಳ ಹಿಂದೆ ಹಿಂದೂ ದೇವಸ್ಥಾನದ ಒಳಗೆ ನುಗ್ಗಿದ ಭಯೋತ್ಪಾದಕರು ಅಲ್ಲಿನ ಪೂಜಾರಿಯನ್ನ ಕೊಂದು ಹಾಕಿದರು ಮೂರು ದಿನದ ಹಿಂದೆ ಆಡಿಮಕ್ಕನು ಬಿಂದ್ರು ಬಿಂದರ್ ಎಂಬುವರನ್ನ ಕೊಂದು ಹಾಕಿದ್ದಾರೆ ಕಾಲೇಜು ಒಳಗೆ ನುಗ್ಗಿದ ಮುಸ್ಲಿಂ ಭಯೋತ್ಪಾದಕರು ಎಲ್ಲರ ಐಡಿ ಚೆಕ್ ಮಾಡಿ ಹಿಂದೂ ಮುಸ್ಲಿಂ ಎಂದು ಪ್ರತ್ಯೇಕ ಮಾಡಿ ನಿಲ್ಲಿಸಿ ಹಿಂದೂಗಳಾದ ಪ್ರಾಂಶುಪಾಲ್ ದೀಪಕ್ ಚಂದ್ ಕಾಶ್ಮೀರಿ ಪಂಡಿತ್ ಹಾಗೂ ಶಿಕ್ಷಕಿ ಸತೀಂದರ್ ಕೌರ್ ಪಂಜಾಬಿ ಎಂಬುವರನ್ನ ಅಮಾನುಷವಾಗಿ ಗುಂಡಿಟ್ಟು ಕೊಂದಿದ್ದಾರೆ ಯಾವ ಮೃತರ ತಳಿದ ಪರಿಣಾಮ ಇವತ್ತು ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕ ಸಂಘಟನೆ ಅಂತ ಲಷ್ಕರ್ ಎ ತೊಯ್ಬಾ ಸಂಘಟನೆ ಕಾರ್ಯಕರ್ತರು ನಿರಂತರವಾಗಿ ಈ ದೇಶದ ಒಳನುಸುಳಿ ಈ ದೇಶದ ಸೈನಿಕರ ಮೇಲೆ ಈ ದೇಶದ ಹಿಂದೂ ದೇವಾಲಯಗಳ ಮೇಲೆ ಈ ದೇಶದ ಹಿಂದೂ ಅರ್ಚಕರ ಮೇಲೆ ನಿರಂತರವಾಗಿ ಹತ್ಯೆ ಮಾಡ್ತಾ ಇರ್ತಕ್ಕಂಥ ಘಟನೆಗಳನ್ನು ಇವತ್ತು ಇಡೀ ದೇಶ ಸಮಾಜ ಹಿಂದೂ ಸಮಾಜ ಖಂಡನೆ ಮಾಡುತ್ತೆ ಒಂದುಗಳ ಇವತ್ತು ಮೊನ್ನೆ 3 ಅಕ್ಟೋಬರ್ ಒಂದು ಕಾಲೇಜಿಗೆ ತೆರಳಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಅಲ್ಲಿ ಐಡಿ ಕಾರ್ಡ್ಗಳನ್ನು ಚೆಕ್ ಮಾಡಿ ಐಡಿ ಕಾರ್ಡ್ಗಳಲ್ಲಿ ಹಿಂದೂ ಮುಸ್ಲಿಂ ಅಂತ ಭೇದಭಾವ ತೋರಿಸಿ ಅಲ್ಲಿ ಹಿಂದೂ ಸಂಬಂಧಿಸತಕ್ಕಂಥ ವಿದ್ಯಾರ್ಥಿಗಳನ್ನು ಶಿಕ್ಷಕರನ್ನು ಒಂದು ಕಡೆ ಹಾಕಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದಕ್ಕಂಥ ಒಂದು ಶಿಕ್ಷಕರನ್ನು ವಿದ್ಯಾರ್ಥಿಗಳನ್ನು ಒಂದು ಕಡೆ ಹಾಕಿ ಹಿಂದೂ ವಿದ್ಯಾರ್ಥಿಗಳನ್ನು ಹಿಂದೂ ಶಿಕ್ಷಕರನ್ನು ಹಿಂದೂ ಪ್ರಾಂಶುಪಾಲರುಗಳನ್ನು ಹತ್ಯೆ ಮಾಡಿರ್ತಕ್ಕಂಥದ್ದನ್ನು ಇಡೀ ದೇಶದ ಹಿಂದೂ ಸಮಾಜ ಖಂಡನೆ ಮಾಡುತ್ತೆ ತಕ್ಕ ಪ್ರತಿಯುತ್ತರವನ್ನು ಈ ಸಮಾಜ ಕೊಡುತ್ತೆ ಅಂತ ಹೇಳ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಬಯಸ್ತಾ ಇದ್ದೀವಿ ಒಂದುಗಳ ಅಗತ್ಯ ಕೇಂದ್ರ ಸರ್ಕಾರ ಕಾಶ್ಮೀರಿ ಪಂಡಿತರ ರಕ್ಷಣೆಗೆ ನಿಂತ್ಕೋಬೇಕು ಅಂತೇಳಿ ಅಲ್ಲಿರ್ತಕ್ಕಂಥ ಭಯೋತ್ಪಾದನೆ ಸಂಘಟನೆಗಳಿಗೆ ಬೆಂಬಲ ಕೊಡ್ತಕ್ಕಂಥ ಯಾವುದೇ ಸಂಘಟನೆ ಆಗಲಿ ಅದನ್ನು ನಿಷೇಧ ಮಾಡಬೇಕು ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ಒತ್ತಾಯ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಸಾಮೂಹಿಕವಾಗಿ ಇವತ್ತು ಮತದಾನ ಮಾಡತಕ್ಕಂಥ ಕಾರ್ಯಕ್ರಮ ಪ್ರತಿಭಟನೆಯಲ್ಲಿ ವಿಎಚ್ಪಿ ಅಧ್ಯಕ್ಷ ನರಸಿಂಹರೆಡ್ಡಿ ಕಾರ್ಯದರ್ಶಿ ಗಂಗೇಶ ಎಪಿಎಂಸಿ ನಿರ್ದೇಶಕ ತಿಮ್ಮಾರೆಡ್ಡಿ ಗ್ರಾಮ ಪಂಚಾಯತಿ ಸದಸ್ಯ ಹರೀಶ್ ರೆಡ್ಡಿ ಲೋಕೇಶ್ ಗೌಡ ಶ್ರೀನಾಥ್ ಮುತ್ಯಾಲಪ್ಪ ಮುಂತಾದವರು ಭಾಗವಹಿಸಿದರು ವಿ ರಾಜಶೇಖರ್ ಅಮ್ಮುಗು ಟಿವಿ ಗುಡಿಬಂಡೆ ಶ್ರೀನಿವಾಸಪುರದಲ್ಲಿ ರಾತ್ರಿ 12 ಗಂಟೆಗೆ ಶುರುವಾದ ಮಳೆ ಬಿಡದೆ ಧಾರಾಕಾರವಾಗಿ ಸುರಿದಿರುವ ಪರಿಣಾಮ ಗೌನಿಪಲ್ಲಿ ಪಂಚಾಯಿತಿಯ ಕೋಡಿಪಲ್ಲಿ ಗ್ರಾಮದಲ್ಲಿ ಕೆರೆಗೂಡಿ ಹರಿದಿದೆ ಸಂತಸದಿಂದ ಕೋಡಿಪಲ್ಲಿ ಗ್ರಾಮಸ್ಥರು ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಳೆಯನ್ನ ಲೆಕ್ಕಿಸದೆ ಬಾಗಿನ ಅರ್ಪಿಸಿದರು ಮಳೆಯನ್ನು ಲೆಕ್ಕಿಸದೆ ಶಾಸಕ ರಮೇಶ್ ಕುಮಾರ್ ಕೋಡಿಪಲ್ಲಿ ಕೆರೆಗೆ ಭೇಟಿ ನೀಡಿ ಬಾಗಿನ ಅರ್ಪಿಸಿದರು ಕೋಲಾರ ಜಿಲ್ಲೆಯಾದ್ಯಂತ ಬರಪೀಡಿತ ಪ್ರದೇಶವಾಗಿದ್ದು ಈ ವರ್ಷ ವರುಣನ ಆಶೀರ್ವಾದದಿಂದ ಜಿಲ್ಲೆಯ ಜನರಿಗೆ ದೇವರು ಒಳ್ಳೆಯದು ಮಾಡಿದ್ದಾನೆ ಎಂದು ಸಂತಸದಿಂದ ಕೋಡಿಪಲ್ಲಿ ಕೆರೆಗೆ ಬಾಗಿನ ಅರ್ಪಿಸಿದರು ಶ್ರೀನಿವಾಸಪುರ ತಾಲೂಕಿನ ಜನರಿಗೆ ಒಳ್ಳೆಯದಾದರೆ ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥಕ ಅಂತ ಹೇಳಿದರು ನನ್ನ ಭಾಗದ ಜನರೇ ನನ್ನ ಉಸಿರು ಆ ಭಾಗದ ಜನರು ಪ್ರತಿ ವರ್ಷ ಮಳೆ ಇಲ್ಲದೆ ತತ್ತರಿಸುತ್ತಿದ್ದನ್ನು ಕಂಡು ನನ್ನ ಕಣ್ಣಿನಲ್ಲಿ ಬರುತ್ತಿದ್ದು ನೀರು ಅಲ್ಲ ರಕ್ತ ಅಂತ ಹೇಳಿದರು ತನ್ನ ಮನಸ್ಸಿನ ನೋವನ್ನು ವ್ಯಕ್ತಪಡಿಸಿದರು ಇನ್ನು ಶ್ರೀನಿವಾಸಪುರ ತಾಲೂಕಿನ ಜನತೆಗೆ ನಾನು ಆಭಾರಿಯಾಗಿದ್ದೇನೆ ಶ್ರೀನಿವಾಸಪುರ ತಾಲೂಕನ್ನು ಒಳ್ಳೆಯ ಮಾದರಿಯನ್ನಾಗಿ ಮಾಡಬೇಕು ಅಂತ ಹೇಳಿದರು ಹರ್ಷವರ್ಧನ್ ಅಮೋಕ್ ಟಿವಿ ಶ್ರೀನಿವಾಸಪುರ ಚಿಂತಾಮಣಿ ನಗರದಲ್ಲಿ ಶನಿವಾರ ಹಗಲಲ್ಲೇ ಸುರಿದ ಭಾರಿ ಮಳೆಯಿಂದ ಜನಜೀವನ ಸಂಚಾರ ಅಸ್ತವ್ಯಸ್ತಗೊಂಡಿತು ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಬೆಳಿಗ್ಗೆ 9 ಗಂಟೆಗೆ ಶುರುವಾದ ಮಳೆ ಮಧ್ಯಾಹ್ನ 2 ಗಂಟೆಯವರೆಗೂ ಸುರಿದು ನಗರದ ಹಲವಾರು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ವು ಮಳೆ ನೀರು ಚರಂಡಿಗಳಲ್ಲಿ ತುಂಬಿ ರಸ್ತೆಯಲ್ಲಿ ಹರಿಯುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ವು ನಗರದ ವಿವಿಧ ಬಡಾವಣೆಗಳ ತಗ್ಗು ಪ್ರದೇಶಗಳ ಜೊತೆಗೆ ಮುಖ್ಯ ರಸ್ತೆಗಳಲ್ಲೂ ನೀರು ತುಂಬಿಕೊಂಡು ಕೆರೆಗಳಂತೆ ಕಾಣ್ತಾ ಇದ್ವು ನಗರದ ಅತ್ಯಂತ ಜನನಿ ನಿಬಿಡ ಎಂಜಿ ರಸ್ತೆಯಲ್ಲೂ ನೀರು ತುಂಬಿಕೊಂಡು ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು ಶಿಡ್ಲಘಟ್ಟ ಬಾಗೇಪಲ್ಲಿ ಸರ್ಕಲ್ನ ಭಾರತ್ ಗ್ಯಾಸ್ ಮುಂಭಾಗದಲ್ಲಿ ಹಾಗೂ ಕಾರುಶುಕಲಾ ಛತ್ರದ ಬಳಿ ರಸ್ತೆಯಲ್ಲಿ ನೀರು ಸಂಗ್ರಹಣೆಯಾಗಿ ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಚಾರಿಗಳು ಸಂಚರಿಸಲು ಪರದಾಡುವಂತಾಯಿತು Thank you.
ನಗರದ ಪ್ರಮುಖ ರಸ್ತೆಯ ದೃಶ್ಯ ಇದಾದರೆ ಇನ್ನು ವಿವಿಧ ವಾರ್ಡ್ಗಳಲ್ಲಿ ಒಳರಸ್ತೆಗಳನ್ನು ಕೇಳುವಂತೆಯೇ ಇಲ್ಲ. ಎಂಜಿ ರಸ್ತೆಯ ಇಕ್ಕೆಲಗಳಲ್ಲಿ ನೀರು ಹರಿದು ಹೋಗಲು ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲ. ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿರುವುದು ಮಳೆ ನೀರು ನಿಲ್ಲಲು ಕಾರಣವಾಗಿದೆ. ಜೊತೆಗೆ ಚರಂಡಿಗಳಲ್ಲಿ ತುಂಬಿಕೊಂಡಿರುವ ಕಸಕಡ್ಡಿಗಳನ್ನು ತೆರವುಗೊಳಿಸದಿರುವುದು ರಸ್ತೆಗಳು ಕೆರೆಗಳಾಗಲು ಕಾರಣವಾಗಿದೆ ಅಂತ ನಾಗರಿಕರು ದೂರಿದ್ದಾರೆ. ನಗರದ ಹೈದರಾಲಿ ನಗರದ ಮೆಹಬೂಬ್ ನಗರ ಟಿಪ್ಪು ನಗರ ಚೇಳೂರು ರಸ್ತೆ ಜೋಡಿ ರಸ್ತೆಯಿಂದ ಅಂಜನಿ ಬಡಾವಣೆಗೆ ತೆರಳುವ ರಸ್ತೆಯ ಪೊಲೀಸ್ ಠಾಣೆ ಮುಂದೆ ಕಿಶೋರ ವಿದ್ಯಾಭವನದ ಮುಂಭಾಗ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿಕೊಂಡು ರಸ್ತೆಗಳು ಕೆಸರುಗದ್ದೆಗಳಾಗಿದ್ದವು. ರಸ್ತೆಗಳ ಇಕ್ಕೆಲಗಳಲ್ಲಿರುವ ಚರಂಡಿಗಳಲ್ಲಿನ ಮಣ್ಣು ಕಸಕಡ್ಡಿಯನ್ನು ತೆರವುಗೊಳಿಸಿ ನೀರು ಸರಾಗವಾಗಿ ಮುಂದೆ ಹರಿದು ಹೋಗುವಂತೆ ಮಾಡಬೇಕು ಅಂತ ಸಾರ್ವಜನಿಕರು ನಗರಸಭೆಯ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಚೇಳೂರು ರಸ್ತೆಯ ರೈಲ್ವೆ ಅಂಡರ್ಪಾಸ್ ಬಳಿಯೂ ನೀರು ಕೆರೆಯಂತೆ ಸಂಗ್ರಹವಾಗಿದ್ದು ಚೇಳೂರು ಮತ್ತು ಮುರುಗಮಲ್ಲ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಪರದಾಡುವಂತಾಗಿದೆ. ಅಂಡರ್ಪಾಸ್ ಅವೈಜ್ಞಾನಿಕ ನಿರ್ಮಾಣದಿಂದಾಗಿ ಪ್ರತಿ ಬಾರಿ ಮಳೆ ಬಂದಾಗಲೂ ಇಲ್ಲಿ ಸಮಸ್ಯೆ ಎದುರಾಗುತ್ತೆ. ಮಳೆಯಿಂದ ಯಾವುದೇ ಅನಾಹುತ ಆಗದಿದ್ರೂ ಜನಜೀವನ ಮತ್ತು ಸಂಚಾರಕ್ಕೆ ಅಡಚಣೆಯಾಗುತ್ತೆ. ವೆಂಕಟಾಚಲಪತಿ, ಅಮೋಗ್ ಟಿವಿ, ಚಿಂತಾಮಣಿ. ಇದೊಂದು ಕಾವೇರಿ ನದಿಯ ವಿಷಯದಲ್ಲಿ ಕರ್ನಾಟಕ ತಮಿಳುನಾಡು ರೀತಿಯ ಕಥೆಯಾಗಿತ್ತು. ಪ್ರತಿ ಸಾರಿ ಗುಡಿಬಂಡೆಯ ಅಮಾನಿ ಭೈರಸಾಗರ ಕೆರೆ ತುಂಬಿ ಕೋಡಿ ಹರಿದಾಗ ನೀರಿಗಾಗಿ ವಾದ ವಿವಾದಗಳು ಧರಣಿಗಳು ನಡೆಯುತ್ತಲೇ ಇರುತ್ತಿತ್ತು. ಹಿಂದೆ 1930ರ ಆಜುಬಾಜಿನಲ್ಲಿ ಗುಡಿಬಂಡೆ ಅಮಾನಿ ಭೈರಸಾಗರ ಕೆರೆ ತುಂಬಿ ಕೋಡಿ ಹರಿದಾಗ ಪಕ್ಕದ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆಗೆ ನೀರು ಬಿಡಬೇಕು ಎಂದು ಆದೇಶವಾಯಿತು. ಅಂದಿನ ಜನಸಂಖ್ಯೆ, ಕೃಷಿ, ಇತರೆ ಪರಿಸ್ಥಿತಿಗಳೇ ಬೇರೆ. ಇಂದಿನ ಪರಿಸ್ಥಿತಿಯೇ ಬೇರೆ ಎಂಬ ಅಸಮಾಧಾನ ಒಂದೆಡೆ, ನಿಯಮ ಪಾಲಿಸಬೇಕು ಎಂಬ ವಾದ ಇನ್ನೊಂದೆಡೆ. ಇದರಂತೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿಯವರ ನೇತೃತ್ವದಲ್ಲಿ ವಾಟದ ಹೊಸಹಳ್ಳಿ ಗ್ರಾಮಸ್ಥರು ಇಂದು ಗುಡಿಬಂಡೆಯ ತಾಲೂಕು ಕಚೇರಿಯ ಮುಂದೆ ಬಂದು ಕೆರೆ ಕೂಡಿ ಹರಿದಿದೆ, ಈಗಲೇ ನಮ್ಮ ಕೆರೆಗೆ ನೀರು ಬಿಡಿ ಎಂದು ಒತ್ತಾಯಿಸಿದರು. ಇದಕ್ಕೆ ಹಂಪಸಂದ್ರ ಲಕ್ಷ್ಮೀನಾರಾಯಣ ಹಾಗೂ ದ್ವಾರಕೀನಾಥ ನಾಯ್ಡು ನೇತೃತ್ವದ ಗುಡಿಬಂಡೆಯವರು, 4 ವರ್ಷಗಳ ನಂತರ ಕೆರೆ ಕೂಡಿ ಬಿದ್ದಿದೆ, ನಮ್ಮ ಊರಿನ ಸುತ್ತಮುತ್ತಲ ಕೆಲ ಸಣ್ಣಪುಟ್ಟ ಕೆರೆಗಳು ತುಂಬುವುದರಲ್ಲಿವೆ, ಅದರಿಂದ ಸೋಮವಾರ ಬೆಳಗ್ಗೆ ಬಿಡುವುದಾಗಿ ತಿಳಿಸಿದರು. ಅದಕ್ಕೆ ಒಪ್ಪದ ವಾಟದ ಹೊಸಳ್ಳಿ ಗ್ರಾಮಸ್ಥರು ಒಪ್ಪಂದದ ಪ್ರಕಾರ ಹಿಂದೆ ಅದು ಮಧ್ಯಾಹ್ನದೊಳಗೆ ಬಿಡುವಂತೆ ಒತ್ತಾಯಿಸಿದರು. ಈ ಸಮಯದಲ್ಲಿ ಎರಡು ಗುಂಪಿನ ನಡುವೆ ವಾದ ವಿವಾದಗಳು ನಡೆದು ಬಿಗುವಿನ ವಾತಾವರಣ ಉಂಟಾಯಿತು. ಭಗವಂತನ ಅನುಗ್ರಹದಿಂದ 3 ದಿವಸದಿಂದ ಬಿದ್ದ ಮಳೆಯಿಂದ ಗುಡಿಬಂಡೆ ಕೆರೆ ಕೋಡಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ನಗರಿಯವರ ರೈತರು ಬಂದು ಕಣ್ತುಂಬ ನೋಡಿ ಸಂತೋಷ ಆಯಿತು. ನಮಗೆ ಇದರ ಪಾಲು ವಡಸಹಳ್ಳಿ ಕೆರೆಗಿದೆ. ಹಿಂದೆ 1932ರಲ್ಲಿ ಒಂದು ಆದೇಶ ಆಗಿ ಮಹಾರಾಜರ ಕಾಲದಲ್ಲಿ ಒಂದು ಆದೇಶ ಆಗಿದೆ. ಈ ಕೆರೆ ತುಂಬಿದ್ರೆ ಇಂಥ ತಿಂಗಳಲ್ಲಿ ಸೆಪ್ಟೆಂಬರಲ್ಲಿ 20 ಅಡಿ ನೀರು ಬಂದರೆ ನಮ್ಗೆ ಬಿಡಬೇಕು. ಸೆಪ್ಟೆಂಬರ್ ಆದಮೇಲೆ ಅಕ್ಟೋಬರ್ ತಿಂಗಳಲ್ಲಿ 22 ಅಡಿ ತುಂಬಿದ್ರೆ ನಮ್ಗೆ ನೀರು ಬಿಡಬೇಕು ಅಂತಿತ್ತು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನೋಡಿ 2-3 ಸಲ ನಾವು ಚರ್ಚೆ ಮಾಡಿದಾಗ ಇಲ್ಲ, ಅದು ಬೇಡ, ಕಾನೂನು ತಗೊಳ್ಳೋದು ಬೇಡ, ನಾವೆಲ್ಲ ರೈತರೇ, ನಾವೆಲ್ಲ ಒಂದೇ ಅಂತೇಳಿ ಕೋಡಿ ಅರ್ದಾಗ ನಮ್ಗೆ ನೀರು ಕೊಡೋದು ಅಂತ ನಾವು ಕಾನೂನು. ಈ ಸಮಯದಲ್ಲಿ ತಹಶೀಲ್ದಾರ್ ಸಿಗ್ಬತ್ವುಲ್ಲಾ, ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗರಾಜು ಎರಡೂ ಬದಿಯ ಮುಖ್ಯಸ್ಥರೊಂದಿಗೆ ಚರ್ಚೆ ನಡೆಸಿ ಇಂದು ಬೆಳಗ್ಗೆ ವೈದ್ಯನಾಥೇಶ್ವರ ಸ್ವಾಮಿಯ ಕುಂಭಾಭಿಷೇಕವಿರುವ ಕಾರಣ ಸಂಜೆ ನೀರು ಬಿಡಲು ತೀರ್ಮಾನಿಸಿದ್ರು. ಹೇಳ್ಕೊಳಕ್ಕೆ ನಮಗೂ ನಾಚಿಕೆ ಆಗ್ಬಿಟ್ಟಿದೆ. 430 ಹಳ್ಳಿ ಇರ್ತಕ್ಕಂಥ ಒಂದು ತಾಲೂಕನ್ನ ಉದ್ಗೂರಿಂದಾನೇ ನಮಗೆ ತಹಶೀಲ್ದಾರ್ ಬರ್ತಾ ಇದ್ದಿದ್ದು, ತಹಶೀಲ್ದಾರ್ ತಿಪ್ಪಣ್ಣ ಅಂತ ಕುದುರೆಯಲ್ಲಿ ಬರ್ತಾ ಇದ್ರು. ಇಲ್ಲಿಗೆ ಹಿಸ್ಟ್ರಿ ಇದೆ. 1930ರಿಂದ ಆ ಕಡೆನೇ ಪೆನಗೊಂಡ ಬಿಟ್ಟರೆ ಗುಡಿಬಂಡೆ ತಾಲೂಕೇ ದೊಡ್ಡದು. ಯಾಕಂದರೆ ನಮಗೆ ದಾರನಾಯಕನ ಪಾಳ್ಯ, ಡಿಪಾಳ್ಯ ಏನಿದೆ, ಡಿಪಾಳ್ಯ ಚೋಳನಾಯಕನ ಹಳ್ಳಿ ಅನ್ನೋದು, ಚೋಳನಾಯಕನ ಹಳ್ಳಿನೇ ಅದು, ನಗರಗೆರೆ ಹೋಬಳಿ ಮತ್ತು ಮಂಡಿಕಲ್ ಹೋಬಳಿ ನಮಗೆ ಸೇರಿರ್ತಕ್ಕಂಥವೆ. ಈ ನಮ್ಮ ನಾಯಕರುಗಳ ಕೊರತೆ, ನಮ್ಮ ಕೇಳೋರ ಕೊರತೆ ಎಲ್ಲ ಆಗಿ 130 ಹಳ್ಳಿಗೆ ನಿಲ್ಲಿಸ್ಕೊಂಡಿದ್ದಾರೆ. ಈಗ ಇರೋ ಕೆರೆಯೂ ನಮಗೆ 90% ಚಿಕ್ಕಬಳ್ಳಾಪುರ ಜಿಲ್ಲೆನೇ ಅದು. ನಮ್ಮ ಗುಡಿಬಂಡೆಗೆ ಸೇರಿದ್ರೆ 10 ಭಾಗನೇ, ಅದಕ್ಕೆ ರೆವಿನ್ಯೂ ನಮಗೆ ಕಡಿಮೆ. ಇದರಲ್ಲ ನೀರು ಕೆರೆ ಕಟ್ಟೋವಾಗ ಅಲ್ಲಿಂದಿರ್ತಕ್ಕಂಥ ಬುದ್ಧಿವಂತ ಜನರು ಒಂದು ಅಗ್ರಿಮೆಂಟ್ ಬರೆಸ್ಕೊಂಡಿದ್ದಾರೆ. ಅದರ ಪ್ರಕಾರ ನಮಗೆ
ಸೆಪ್ಟೆಂಬರ್ ಮೂವತ್ತರವರೆಗೂ ಇಪ್ಪತ್ತು ಅಡಿ ಮೇಲೆ ಇರ್ತಕ್ಕಂಥ ನೀರು ಬಿಡಬೇಕು. ಸೆಪ್ಟೆಂಬರ್ ನಂತರ ಅಕ್ಟೋಬರ್ ಮಾರ್ಚ್ ಅಲ್ಲ ಆರ್ಡ್ರೇ ಅದು ಆವಾಗಿರ್ತಕ್ಕಂಥ ಮೈಸೂರು ಮಹಾರಾಜರ ಹತ್ರ ಬರೆಸ್ಕೊಂಡಿದ್ದಾರೆ, ಅದು ಆರ್ಡ್ರೇ ಇದೆ ಕಾನೂನಾತ್ಮಕವಾಗಿ. ಮಾರ್ಚ್ವರೆಗೂ ನಾವು 22 ಅಡಿ ಮೇಲೆ ಇರ್ತಕ್ಕಂಥ ನೀರು ಬಿಡಬೇಕು. ಆದರೆ ಕೆರೆ ಹೂಳಾಗಿರೋದ್ರಿಂದ ಅವರು ಸಣ್ಣ ನೀರಾವರಿ ಇಲಾಖೆಯ ಎಡಬ್ಲ್ಯೂ ಶ್ರೀನಿವಾಸ ರೆಡ್ಡಿ, ಸಹಾಯಕ ಇಂಜಿನಿಯರ್ ಕೀರ್ತಿರೆಡ್ಡಿ, ಕಂದಾಯ ಇಲಾಖೆಯ ಅಮರನಾರಾಯಣ, ಲಕ್ಷ್ಮೀನಾರಾಯಣ ಮೊದಲಾದವರು ಈ ಸಮಯದಲ್ಲಿ ಹಾಜರಿದ್ದರು. ದೇವರ ಕೃಪೆಯಿಂದ ಗುಡಿಬಂಡೆ ತಾಲೂಕಲ್ಲಿ ಕಳೆದ 3 ದಿವಸದಿಂದ ಒಳ್ಳೆ ಮಳೆಯಾಗಿದೆ. ಈ ಪ್ರಯುಕ್ತ ನಿನ್ನೆ ಇರ್ತಕ್ಕಂಥ ಮಳೆ ಬಿದ್ದಿದ್ದ ಕಾರಣ, ಅತಿ ಹೆಚ್ಚಾಗಿ ಬಿದ್ದಿದ್ದ ಕಾರಣ ನಮ್ಮ ಅವನಿ ಭರಸಾಗರ ಕೆರೆ ತುಂಬಿ ಕೋಡಿ ಹೋಗ್ತದೆ. ಕೋಡಿ ಹೋದ್ರ ನಿಯಮ ಒಂದು 1963 ಒಂದು ಆದೇಶ ಆಗಿದೆ. ಪಕ್ಕದಲ್ಲಿರ್ತಕ್ಕಂಥ ನಮ್ಮ ತಾಲೂಕು ಪಕ್ಕದಲ್ಲಿ ತಾಲೂಕಲ್ಲಿರ್ತಕ್ಕಂಥ ವಾಟರ್ ದೋಸಲ್ಲಿ ಕೆರೆಗೆ ನೀರು ಬಿಡಬೇಕಂತ, ಆ ಕೋಡಿ ನೀರು ಹೋಗಬೇಕಂತ ಒಂದು ಆದೇಶ ಆಗಿರುತ್ತೆ. ಸೊ ಆದೇಶ ಅನುಗುಣಗಳಂತೆ ಅವರು ಬಂದು ತಮ್ಮ ಹಕ್ಕನ್ನು ಕೇಳ್ತಾರೆ. ನಿನ್ನೆ ಬೆಳಗ್ಗೆನ ಚಾಲನೆ ಆಯಿತು, ಇದು ಕಮ್ಯುನಿಕೇಷನ್ ಆಯಿತು. ಸೊ ದಟ್ ನಿನ್ನೆ ಮಧ್ಯಾಹ್ನ ಪೂಜೆ ಆದಮೇಲೆ ಇವತ್ತೊಂದು ಬಿಡಬೇಕು ಅಂತ ಹೇಳ್ಬಿಟ್ಟು ಅವರು ರಾತ್ರಿ ಎಲ್ಲ ಕಮ್ಯುನಿಕೇಷನ್ ಮಾಡಿ ಒತ್ತಡ ಮಾಡಿದ್ರು. ಈ ಸಮಗ್ರದಲ್ಲಿ ಬೆಳಗ್ಗೆನೆ ನಾವು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಎಡಬ್ಲಿ ಮೈನರ್ ಇರಿಗೇಷನ್ ಅವರು ಇಲ್ಲಿ ವಾಟದೋಸಲಿಗೆ ಎಷ್ಟು ಅಡಿಗಳಿದೆ, ಎಷ್ಟು ನೀರು ಬಂದಿದೆ. ವಿ ರಾಜಶೇಖರ್, ಅಮುಗ್ ಟಿವಿ, ಗುಡಿಬಂಡೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮುಗ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.